ಅಂದರೆ ರಾವಣ, ಜ ಅಂದರೆ ಜರಸಂದ್ರ, ಕಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮ. ಈ ನಾಲ್ಕು ಜನರಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿವೆ ಎನ್ನಕ್ಕಂಥದ್ದು ನಾವುಗಳು ಅರ್ಥ ಮಾಡಿಕೊಂಡರೆ ರಾಜಕೀಯ ಪದಕ್ಕೆ ಸಂಪೂರ್ಣ ವಿಶ್ಲೇಷಣೆ ಸಿಗುತ್ತದೆ ಎನ್ನಕ್ಕಂಥದ್ದು ನಮ್ಮ ರಾಜ್ಯದ ಪ್ರಭಾವಿ ರಾಜಕಾರಣಿಯರದೇ ಒಂದು ಅಭಿಪ್ರಾಯ ಇದೆ. ಈ ರಾಜಕೀಯದಲ್ಲಿ ಯಂತ್ರ, ಮಂತ್ರ, ತಂತ್ರ, ಕುತಂತ್ರ, ಷಡ್ಯಂತ್ರಗಳು ಇವೆ. ವಾದ ಪ್ರತಿವಾದ, ಆರೋಪ ಪ್ರತ್ಯಾರೋಪ ಕೂಡ ಇವೆ. ಆದರೂ ನಮ್ಮ ರಾಜ್ಯದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯತನ ಜೀವನ, ಅವರಲ್ಲಿರ್ತಕ್ಕಂತಹ ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ಅವರ ಒಂದು ಕ್ಷೇತ್ರದ ಪ್ರತಿ ಅವರಲ್ಲಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಪರ ಕಾಳಜಿ, ಜನಸಾಮಾನ್ಯರ ಪ್ರತಿ ಅವರಲ್ಲಿರ್ತಕ್ಕಂತಹ ಸ್ನೇಹ, ಪ್ರೀತಿ, ಹಂಬಲ, ಇವೆಲ್ಲವನ್ನು ಗಮನಿಸಿ, ಗುರುತಿಸಿ, ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ನಮ್ಮ ಈ ದಿನದ ಸಂದರ್ಶನದಲ್ಲಿದ್ದಾರೆ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದ ಒಬ್ರು 30 ವರ್ಷದಿಂದ ಸತತವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂತಹ ಇವರು ಹಲವಾರು ಹುದ್ದೆಗಳಲ್ಲಿ ಇಲ್ಲಿವರೆಗೂ ಹಾದಿ ಬಂದಿರ್ತಕ್ಕಂಥವ್ರು. ಎಸ್ ಸಿ ಮೋರ್ಚಾ ಮಾಜಿ ಅಧ್ಯಕ್ಷರಾಗಿದ್ದರು ಇವರು ಚಿತ್ರದುರ್ಗ ಜಿಲ್ಲೆಯಿಂದ. ತದನಂತರ ಇವರು ದಾವಣಗೆರೆ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿದ್ದರು ಮಾಜಿ. ತದನಂತರ ಬಿಜೆಪಿಯ ರಾಷ್ಟ್ರೀಯ ಪರಿಷತ್ನ ಮಾಜಿ ಸದಸ್ಯರು ಕೂಡ. ಕೆಜೆಪಿಯಲ್ಲಿ ಇವರು ಒಂದ್ಸತಿ ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದರು. ತದನಂತರ ಮತ್ತೊಮ್ಮೆ ಇನ್ನೊಂದ್ಸತಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಇವರು ಗೆದ್ದಿದ್ದಾರೆ. ಈಗ ಹಾಲಿ ಶಾಸಕರಾದಂತಹವರು ಸನ್ಮಾನ್ಯ ಶ್ರೀ ಎನ್ ಲಿಂಗಣ್ಣನ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳನ್ನು ಸೂಚಿಸ್ತಾ ಇದ್ದೀನಿ. ನಮಸ್ಕಾರ ಲಿಂಗಣ್ಣ ಅವರು. ಲಿಂಗಣ್ಣ ಅವರೇ, ತಾವು ಇಲ್ಲಿವರೆಗೂ ಹಲವಾರು ಕೆಲಸ ಕಾರ್ಯಗಳು 30 ವರ್ಷದಿಂದ ಸತತವಾಗಿ ಮಾಡ್ಕೊಂಡೇ ಬರ್ತಾ ಇದ್ದೀರಾ ತಮ್ಮ ಒಂದು ಕ್ಷೇತ್ರದಲ್ಲಿ. ಹೌದಾ? ಹಲವಾರು ಹುದ್ದೆಗಳ ಹಾದು ಬಂದಿದ್ದೀರಾ. 30 ವರ್ಷಗಳಿಂದ ಸಕ್ರಿಯವಾಗಿ ಬಿಜೆಪಿ ಪಕ್ಷದಲ್ಲೇ ಇಟ್ಕೊಂಡು ತಾವು ಕೆಲಸ ನಿರ್ವಹಿಸಿಕೊಂಡು ಬರ್ತಾ ಇದ್ದೀರಾ. ಅದೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು, ನಾನು ನಿಮ್ಮ ಬಾಯಿಂದ ನಾನು ನಿಮ್ಮ ಕೇಳಕ್ ಇಷ್ಟಪಡ್ತೀನಿ, ಒಂದು ಪರಿಚಯ, ಸಣ್ಣ ಪರಿಚಯ ನಾನಂತೂ ಹೇಳಿದ್ದೀನಿ, ತಮ್ಮ ಪರಿಚಯ ತಾವು ನಮ್ಮ ಒಂದು ವೀಕ್ಷಕರೊಂದಿಗೆ ಇಡಬಹುದಾ? ಏನೆಲ್ಲ ಕಾರ್ಯಗಳು ತಾವು ಮಾಡ್ಕೊಂಡು 30 ವರ್ಷದಿಂದ ಇಲ್ಲಿವರೆಗೂ ತಾವು ಈ ಒಂದು ಹುದ್ದೆ, ಶಾಸಕರ ಹುದ್ದೆಗೆ ಬಂದಿದ್ದೀರಿ ಅನ್ನಕ್ಕಂಥದ್ದು. ಈಗ 30 ವರ್ಷದಿಂದ ಸಕ್ರಿಯವಾಗಿ ತಾವು ಒಬ್ರು ಕಾರ್ಯಕರ್ತರಾಗಿ ದುಡಿತಾ ಇದ್ದೀರಾ ಬಿಜೆಪಿ ಪಕ್ಷದಲ್ಲಿ. ಹೌದಾ? ಮೊದಲಿಂದಾಗಿ ತಾವು ಯಾವ ಒಂದು, ಹೆಂಗ್ ಶುರುವಾಯ್ತು ನಿಮ್ಮ ಒಂದು ರಾಜಕೀಯ ಜೀವನ ಎನ್ನಕ್ಕಂಥದ್ದು ಪ್ರಾರಂಭಿಸಿ? ಹೇಗೆ ಬಂದ್ರಿ ತಾವು ರಾಜಕೀಯಕ್ಕೆ? ಏನಕ್ಕೆ ಬಂದ್ರಿ? ಏನ್ ಉದ್ದೇಶ ಇಟ್ಕೊಂಡು ಬಂದ್ರಿ? ನಾನು ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರವೇಶ ಮಾಡಿ. ಇದಕ್ಕೆ ಪ್ರೇರಿತರೆ ಯಾರು? ಹೇಗ್ ಬಂತು ನಿಮ್ಗೆ ಜನರ ಸೇವೆ ನಾನು ಮಾಡಬೇಕು ಎನ್ನಕ್ಕಂಥದ್ದು? ಹೆಂಗ್ ಬಂತು ಮನಸ್ಸಿಗೆ ನಿಮಗೆ? ಯಾರಿಗಾದ್ರೂ ನೋಡಿದ್ರ? ನೋಡೋದಿಲ್ಲ. ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಬಡತನ ಇರ್ಬೋದು, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನೋಡಿ, ನಾನು ರಾಜಕೀಯವಾಗಿ ಏನಾದರೂ ಒಂದು ಅವಕಾಶ ಸಿಕ್ಕರೆ ನಾನು ಯಾಕೆ ಸೇವೆ ಮಾಡಬಾರ್ದು ಅನ್ನೋ ಭಾವನೆಯಿಂದ ಮನಸ್ಸಲ್ಲಿ ಇತ್ತು ತಮಗೆ. ಹಾಗಾಗಿ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಈಗ ಮೊಟ್ಟ ಮೊದಲನೇದಾಗಿ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ ತಕ್ಷಣ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿತ್ತ? ಹೌದೌದು. ಏನಕ್ಕೆ ಏನಕ್ಕೆ ಬಿಜೆಪಿ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ತಾವು? ನೋಡಿ, ಸ್ವಾತಂತ್ರ್ಯ ಆಗಿ ಇಲ್ಲಿವರೆಗೂ ಯಾವ ಪಕ್ಷಗಳು ಜನರಿಗೆ ಸೇವೆ ಮಾಡ್ಕೊಂಡು ಬಂದಿದ್ದಾವೆ ಇಲ್ಲ ಅಂತ ಹೇಳ್ತಿಲ್ಲ. ಸರಿಯಾದ ರೀತಿಯಲ್ಲಿ ಸಿಗ್ತಕ್ಕಂಥ ಸವಲತ್ತು ಸಿಗ್ತಾ ಇಲ್ಲ. ಮಧ್ಯ 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 ಅದನ್ನು ಎಷ್ಟೋ ಜನ ತಿಂದಾಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರ. ಜನರಿಗೆ ಸಲುಪ್ತಾ ಇದ್ದೀರ. ಜನರಿಗೆ ತಲುಪ್ತಾ ಇದ್ದಾಗ ಸಹಜವಾಗಿ ಆ ಯೋಜನೆಗಳು, ಆ ಸವಲತ್ತುಗಳು, ಫಲಾನುಭವಿಗಳು ಸಿಗ್ತಾ ಇರಲಿಲ್ಲ. ಕಾರಣಕ್ಕೋಸ್ಕರ ಏನಾದ್ರು ಮಾಡಿ ಇದಕ್ಕೆ ಸಿಗುವಂತ ವ್ಯವಸ್ಥೆ ನಾನು ಮಾಡಬೇಕಲ್ಲ ಮನಸ್ಸಿಂದ ರಾಜಕೀಯ ಪ್ರವೇಶ ಮಾಡಿದ್ದು ಸರಿ. ಓಕೆ, ಇದು ನನ್ನ ಉದ್ದೇಶ ಇತ್ತು. ಈ ಕಾರಣಕ್ಕೋಸ್ಕರ ರಾಜಕೀಯ ಪ್ರವೇಶ. ತಾವು ಏನು ಉದ್ದೇಶ ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡಿದ್ರು ಅದನ್ನ ನಾನು ಸಂಪೂರ್ಣವಾಗಿ ನಾನು ಜನಗಳಿಗೆ ವಾಪಸ್ ಕೊಟ್ಟಿದ್ದೀನಿ ಅನ್ನಕ್ಕಂಥದ್ದು ತೃಪ್ತಿ ತಮಗಿದೆಯಾ? ಪ್ರಯತ್ನ ಮಾಡ್ತಾ ಇದ್ದೀನಿ. 100ಕ್ಕೆ ದುರ್ಬಲ ನಾನು ಮಾಡಿದೀನಿ ಅಂತ ನಾನು ಹೇಳ್ತಕ್ಕಂಥದ್ದು ಇನ್ನು ಸಾಕಷ್ಟು ಮಾಡೋದಿದೆ. ಅದ್ರ ಜೊತೆಗೆ ನಾನು ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನ ಪ್ರಾಮಾಣಿಕವಾಗಿ ಬಡವರಿಗೆ
ಆರ್ಥಿಕ ಸಂಕಟದ ಸಂಕಷ್ಟ ಇರ್ತಕ್ಕಂಥವ್ರಿಗೆ ಬಹಳ ಕಟ್ಟಕಳ ವ್ಯಕ್ತಿ ಬಗ್ಗೆ ಬಹಳ ಕಳಕಳ ಇರ್ತಕ್ಕಂಥ ನನ್ನ ಮನುಷ್ಯ. ಅವ್ರಿಗೆ ಸಹಾಯ ಮಾಡಬೇಕು, ಹುಟ್ಟಿಸ್ಬೇಕು, ಅವ್ರನ್ನ ಮೇಲೆ ತರಬೇಕು. ಅವ್ರನ್ನ ಎಷ್ಟು ಸಾಧ್ಯನೋ ಅಷ್ಟು ಮೇಲೆ ತಂದರೆ ಅವರು ಎಲ್ಲರೊಂದಿಗೆ ಸಮಾನವಾಗಿ ಬಾಳಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಲಿಂಗಣ್ಣ ಸರ್, 2018 ತಾವು ಮಾಯಕೊಂಡ ಕ್ಷೇತ್ರದಿಂದ ಶಾಸಕರಾಗಿದ್ದೀರಾ? ಹೌದು. ಈಗ 4 ವರ್ಷ ಮೀರು ಹೋಯಿತು. ಹೌದಾ? ಈಗ ಈ ಒಂದು ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಾವು ಮಾಡಿರ್ತಕ್ಕಂತಹ ಅಭಿವೃದ್ಧಿಯ ಪರ ಕೆಲಸ ಕಾರ್ಯಗಳು ಮುಖ್ಯವಾದದ್ದು ಯಾವ್ದಾವ್ದಂತ ಹೇಳ್ಬೋದಾ? ತಾವು ತಮ್ಮ ಕಡೆಯಿಂದ ಆಗಿರ್ತಕ್ಕಂತಹ ಅಭಿವೃದ್ಧಿಯ ಕಾರ್ಯಗಳು ಹಲವಾರು ಸೇತುಗಳಿರ್ಬೋದು, ಕೆರೆಕಟ್ಟೆಗಳ ನಿರ್ಮಾಣ ಬಗ್ಗೆ ಇರ್ಬೋದು, ಕೊಡ್ತಕ್ಕಂತ ಒಂದು ಕುಡಿಯುವ ನೀರು ಬೋರೆ ಗಂಗಾ ಕಲ್ಯಾಣ ಇರ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ಇರ್ಬೋದು, ಆ ಸಮಾಜಕ್ಕೆ ತಕ್ಕಂತೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ಪ್ರಾಮಾಣಿಕ ಮುಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಮಾಡಿದ್ದೆ. ಓಕೆ. ಆದರೂ ಇನ್ನೂ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ, ಅದು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಪ್ರಯತ್ನ ಪ್ರಾಮಾಣಿಕ ಮಾಡ್ತೇನೆ, ಉದ್ದೇಶ ಗುರಿನೇ ಅದು. ಅದನ್ನು ಪ್ರಾಮಾಣಿಕ ಮಾಡ್ತೇನೆ. ಈಗ ಮುಂದೆ ಬರ್ತಕ್ಕಂಥ 2023 ಮತ್ತೊಮ್ಮೆ ತಮಗೆ ತಮ್ಮ ಏನಾದರೂ ಪಕ್ಷ ಬಿಜೆಪಿ ಪಕ್ಷ ಪರಿಗಣಿಸಿ ಟಿಕೆಟ್ ಕೊಟ್ಟಲ್ಲಿ ಈ ಏನ್ ಕೆಲಸ ಉಳಿಸಿದಿರೋ ತಾವು ಈ ಒಂದು ಅವಧಿಯಲ್ಲಿ, ಮುಂದಿನ ಅವಧಿಯಲ್ಲಿ ನಾನು ಮಾಡ್ತೀನಿ ಅನ್ನಕಂತದ್ದು ಒಂದು ಐದು ಆಶ್ವಾಸನೆ ತಾವು ಕೊಡಬಹುದು? ಕೊಡ್ಬೋದು. ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ನಾನು ಅದನ್ನ ತಲೆಬಾಗಿ ಮಾಡಲಿಕ್ಕೆ ನಾನು ಸಿದ್ಧರಾಗಿದ್ದಿಲ್ಲ. ಬಿಜೆಪಿ ಪಕ್ಷದ ಒಬ್ಬರು ಹಿರಿಯ ತಾವು ಮುಖಂಡರಾಗಿರೋದ್ರಿಂದ ತಮಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಲಿಂಗಣ್ಣ ಸರ್, ಬಿಜೆಪಿ ಪಕ್ಷದ ಬಗ್ಗೆ ತಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ 30 ವರ್ಷದಿಂದ? ಏನ್ ಹೇಳ್ತೀರಾ ಜನಸಾಮಾನ್ಯರಿಗೆ? ತಮ್ಮ ಒಂದು ಬಾಯಿಂದ ತಾವು ಏನ್ ಹೇಳ್ತೀರಾ ಈ ಒಂದು ಪಕ್ಷದ ಸಲುವಾಗಿ? ಯಾವ ತರದ ಪಕ್ಷ ತಮ್ದು? ಏನ್ ಯೋಚನೆ ಮಾಡ್ತಾ ಇದೆ ಭವಿಷ್ಯವನ್ನು? ಭವಿಷ್ಯ ಯಾವ ತರ ರೂಪಿಸ್ಕೋಬಹುದು ನಿಮ್ಮ ಒಂದು ಪಕ್ಷದಲ್ಲಿ ಅನ್ನಕಂಥದ್ದು ಒಂದು ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ಈ ಕೆಲಸ ಕಾರ್ಯಗಳು, ನರೇಂದ್ರ ಮೋದಿ ಅವರ ಕೆಲಸ ಕಾರ್ಯಗಳ ಬಗ್ಗೆ, ಇದ್ರ ಬಗ್ಗೆ ಎಷ್ಟು ಅರಿವು ಮಾಡ್ಕೊಂಡಿದ್ದೀರಾ ತಾವು? ನೋಡಿ, ನಾನು ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಸಾಕಷ್ಟು ನೋಡಿದ್ದೇನೆ. ಈ ಒಂದು ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥ ಸವಲತ್ತುಗಳಿಂದ ರೈತರಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇರ್ಬೋದು, ಮಹಿಳೆಯರಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಹಲವಾರು ಜನರು ಇನ್ನೂ ಸಂಕಷ್ಟದಲ್ಲಿದ್ದಾರೆ. ಅದನ್ನ ಗುರುತಿಸಿ ನಮ್ಮ ಪ್ರಧಾನಿ ಮೋದಿಜಿಯವರು ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾರೆ, ಸಾಕಷ್ಟು ಸವಲತ್ತುಗಳು. ಮನೆಯ 4, 5, 6, 7, 8 ಒಂದು ಮನೆಗಿಂತ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಎಲ್ಲ ಜನರಿಗೂ ಸಮನಾಗಿ ಕೊಡ್ತಕ್ಕಂಥ ಸವಲತ್ತುಗಳನ್ನ ಇವತ್ತು ನಾನು ತುಂಬ ನೋಡ್ತಕ್ಕಂಥದ್ದು, ಅದನ್ನ ಪಡಿತಕ್ಕಂಥದ್ದು ನೋಡ್ತೇವೆ. ಅದನ್ನ ಜನರು ಉಪಯೋಗಿಸ್ಕೊಂಡು ಸ್ವಲ್ಪ ಆರ್ಥಿಕವಾಗಿ ಸಬಲರಾಗುವಂಥದ್ದು ನನ್ನ ಉದ್ದೇಶ. ಅದನ್ನ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಮಧ್ಯವರ್ತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ, ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮೋದಿಜಿಯವರು ಮಾಡಿದ್ದಾರೆ. ಮೊದಲು ಎಲ್ಲಿತ್ತದು? ಅಲ್ಲೇನಾದರೂ ಒಂದು ಬಿಡುಗಡೆ ಮಾಡಿದ್ರೆ ಅವನು ಕಟ್ಟಕಡೆ ವ್ಯಕ್ತಿಗೆ ತಲುಪಬೇಕಾದ್ರೆ ಅದ್ರಲ್ಲಿ ಒಂದು 25% ಅಷ್ಟೇ ಮುಟ್ತಾ ಇತ್ತು, ಮಧ್ಯದಲ್ಲಿ ಎಲ್ಲ ಗುಡುಂಬ ಆಗ್ತಾ ಇತ್ತು. ಇವತ್ತು ನೇರವಾಗಿ ಆ ವ್ಯಕ್ತಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡಿದ್ದೇ ಮುಗಿದ್ರು. ಅವ್ರ ಅಕೌಂಟಿಗೆ ನೇರವಾಗಿ ಎಲ್ಲಿತ್ತು? ನೇರವಾಗಿ ಅಕೌಂಟಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಮೋದಿಜಿ. ಅವ್ರ ಅಕೌಂಟ್ಗೆ ಹಾಕಿದ್ರೆ ಚೆಕ್ ಅಂತ ಅಕೌಂಟ್ ಹೋಗುತ್ತೆ, ಅಕೌಂಟಿಗೆ ಗೊತ್ತಿದ್ದಿಲ್ಲ ಅವ್ರಿಗೆ, ಬ್ಯಾಂಕ್ ಅನ್ನೋದೆ ಗೊತ್ತಿದ್ದಿಲ್ಲ. ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಮೋದಿಜಿ. ಇದು ಒಳ್ಳೆ ಕೆಲಸ ಅಲ್ವಾ? ಖಂಡಿತ. ಸಾಕಷ್ಟು ಸವಲತ್ತು ಇದ್ದಾವೆ, ರೈತರಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಸಾಕಷ್ಟು ಇದ್ದಾವೆ, SC/ST ಕೊಡ್ತಕ್ಕಂಥ ಸವಲತ್ತುಗಳು ಸಾಕಷ್ಟು ಇದ್ದಾವೆ. ಅವ್ರು ನೇರವಾಗಿ ಅವ್ರ ಅಕೌಂಟ್ ಹೋಗ್ತದೆ, ಅವ್ರಿಗೆ ಗೊತ್ತಾಗುತ್ತೆ ಇದನ್ನು ಕೊಟ್ಟಿದೆ ಅಂತ. ಉಪಯೋಗಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಮೋದಿಜಿಯವರ ಆಡಳಿತ ಕೇಂದ್ರ ಸರ್ಕಾರ, ಇದಕ್ಕೂ ನಾನು ಬಹಳ ಮುಚ್ಚಿಗೆ. ಇವತ್ತು ಪ್ರಧಾನಿಯವರ ಮನೆಯಲ್ಲಿ ನೋಡಿದ್ರಲ್ಲ, ಇವತ್ತು ಇವತ್ತು ವರ್ಷಕ್ಕೊಂದರ ತಾಯಿ ಆಶೀರ್ವಾದ ತಗೊಂಡು ಮೊದಲಿಗೆ ಮನೆಗೆ ಬರ್ತಾರೆ. ಆ ತಾಯಿ ನೋಡಿಬಿಟ್ರೆ
ಕಣ್ಣ ನೀರು ಬರ್ತದೆ, ತಪ್ಪಿಕೊಳ್ಳಬೇಡಿ. ಮೂರು ಸಾರಿ ಮುಖ್ಯಮಂತ್ರಿ ಆಗಿದೆ ಗುಜರಾತ್ ಅಲ್ಲಿ, ಪ್ರಧಾನ ಎರಡು ಸಾರಿ ಆದ್ರು. ಇವತ್ತು ಬೇಕಾದಂಗಿರ್ಬೋದು, ಇವತ್ತಿಗೆ ಆಸೆ ಕೊಟ್ಟಿಲ್ಲ ಅಂತ ಪ್ರಧಾನಿ ಕಾಣಕ್ ಸಾಧ್ಯನ? ಇವತ್ತು ಅಂತ ಆಡಳಿತವನ್ನು ನಾವು ಬಯಸ್ತಕ್ಕಂಥ ನಮ್ಮ ಕರ್ತವ್ಯ ತಾನೇ, ಜನರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನ ಖಂಡಿತವಾಗಲು ಎಂತರೂ ಅದನ್ನ ಅಪೇಕ್ಷೆ ಪಡ್ತಾರೆ, ಎಂತರೂ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಮೋದಿಜಿ ಬಗ್ಗೆ ಬಹಳ ಜನ ಇಷ್ಟಪಡ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಬಿಜೆಪಿ ಬೇಕು. ಅವ್ರ ಇರಾಮಠ ನಮಗೆ ನಿಜವಾಗ್ಲೂ ಅವ್ರು ಎಷ್ಟು ಕೃತಜ್ಞತೆ ಇರೋದು ನಮ್ಗೆ ಕಳಿಸಿ. ಅಂತ ಕೆಲಸ ಕಾರ್ಯವನ್ನ ಕೇಂದ್ರ ಸರ್ಕಾರದ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಅಷ್ಟೇ, ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಬೊಮ್ಮಾಯಿ ಸಾಹೇಬ್ರು ಸಾಕಷ್ಟು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಇದಕ್ಕೂ ನಾನು ಒಂದು ಕಳಂಕ ಇಲ್ಲದಂಗೆ ಆಡಳಿತ ಮಾಡ್ತಾ ಇದ್ದಾರೆ. ಇಂಥ ಆಡಳಿತವನ್ನು ಜನ ಮೆಚ್ಚುಗೆ ಪಡ್ತಾರೆ. ಅಂತ ಒಂದು ಕೆಲಸಕ್ಕೆ ನಾನು ಸಹ ಯಾವಾಗಲೂ ಅವರು ಪರವಾಗಿ ಶ್ರಮ ವಹಿಸ್ಲಿಕ್ಕೆ, ಕೆಲಸ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ನಾನು ನಂಬಿದ್ದೇನೆ. ಇಷ್ಟು ನಾನು ಹೇಳ್ಬೋದು. ಈಗ ಮುಂದೆ ಬರ್ತಕ್ಕಂತಹ ಒಂದು 2023 ಚುನಾವಣೆ ವಿಚಾರವನ್ನ ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಲಿಂಗಣ್ಣ ಸರ್, ತಾವೊಬ್ರು ಪ್ರತಿಭಾನ್ವಿತರು, 30 ವರ್ಷಗಳಿಂದ ರಾಜಕೀಯವನ್ನು ನೋಡ್ಕೊಂಡು ಬಂದಿರ್ತಕ್ಕಂಥವ್ರು, ಈಗ ಮುಂದಿನ ಒಂದು ಚುನಾವಣೆ ಯಾವ ದೃಷ್ಟಿಕೋನದಲ್ಲಿ ತಾವು ನೋಡ್ತಾ ಇದ್ದೀರಾ? ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಆಡಳಿತ ಹಿಡಿಯಬಹುದಾ, ಏನ್ ಅನಿಸ್ತಾ ಇದೆ ತಮಗೆ? ನಿಮ್ಗೆ ಆತ್ಮವಿಶ್ವಾಸ ಏನ್ ಹೇಳ್ತಾ ಇದೆ? ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದಾ ರಾಜ್ಯದಲ್ಲಿ? ಖಂಡಿತ ಬರ್ತದೆ. ಹೇಗೆ ಹೇಳ್ತೀರಾ? ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಇದಾವಲ್ಲ, ಮಾಡಿದ್ದಾರೆ, ಮಾಡಿ ತೋರಿಸ್ತಾ ಇದ್ದಾರೆ, ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲಿವರೆಗೂ ಆಗಿದೆ ಅಲ್ಲ, ಏನಾಗಿದೆ ಹೇಳಿ, ಏನಾಗಿದೆ ಹೇಳಿ. 10 ಕೆಜಿ ಅಕ್ಕಿ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದನ್ನ ಕೊಡ್ತಾ ಇದ್ದಾರೆ. ಅದನ್ನ ಕೊಟ್ಟದ್ದನ್ನು ನಾನು 10 ಕೆಜಿ ಕೊಟ್ಟೆ ಅಂತ ಹೇಳಿದ ಕ್ಷಣಕ್ಕೇನದು ಅಲ್ಲ, ಅದು ಸೋಮಾರಿಗಳನ್ನು ಮಾಡ್ತಕ್ಕಂಥದ್ದಲ್ಲ. ಜನರು ಜೀವನ ಮಾಡಲಿಕ್ಕೆ ಹಲವಾರು ಉದ್ಯೋಗ ಸಾಕಷ್ಟು, ನಮ್ಮ ಮೋದಿಜಿಯವರು ಕೊಡ್ತಕ್ಕಂಥ ಏನು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿಕ್ಕೆ, ಆತ್ಮನಿರ್ಭರ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಕೌಶಲ್ಯ ತರಬೇತಿ ಇರ್ಬೋದು, ಸಾಕಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನ ಉಪಯೋಗಿಸ್ಕೊಂಡ್ರೆ ಖಂಡಿತ ನಮ್ಮ ದೇಶ ಮುಂದೆ ಬರಲಿಕ್ಕೆ ಎರಡು ಮಾತೇ ಇಲ್ಲ. ಹೌದು, ಮೂರಕ್ಕಿಂತ ಯಾವ ಸರ್ಕಾರ ಮಾಡ್ತಿರ್ತಾರೆ ಎಲ್ಲರೂ, ಮೋದಿಜಿಯವರು ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇದನ್ನ ನಾವು ಅನುಸರಿಸಿದರೆ, ಪಾಲನೆ ಮಾಡಿದರೆ, ಏನು ಅಭಿವೃದ್ಧಿ ದೇಶ, ಏನು ಇಂಗ್ಲೆಂಡ್ ಇರ್ಬೋದು, ಅಮೆರಿಕಾ ಇರ್ಬೋದು, ಅಂತ ಸ್ವಿಟ್ಜರ್ಲೆಂಡ್ ಇರ್ಬೋದು, ಆ ದೇಶದ ಒಂದು ಸಾಲಿಗೆ ಹೋಗ್ಲಿಕ್ಕೆ ಎರಡು ಮಾತೇ ಇಲ್ಲ, ಖಂಡಿತ ಹೋಗ್ತೇವೆ. ಅಂತಹ ಪ್ರಧಾನಿಗಳನ್ನು ನಾವು ಬೆಂಬಲಿಸಬೇಕು. ಭಾರತೀಯ ಜನತಾ ಪಕ್ಷ ಇನ್ನೂ ಹೆಚ್ಚಿನದಾಗಿ ಬೆಳೀತದೆ, ಖಂಡಿತ ಅಪೇಕ್ಷೆ ಪಡ್ತಾರೆ. ಇಂಥ ಪಕ್ಷಕ್ಕೆ ನಾವು ಯಾವಾಗಲೂ ಪ್ರೋತ್ಸಾಹವನ್ನ ಬೆಂಬಲವನ್ನು ಕೊಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಗೆ ಹೇಳಿದೆ. ಓಕೆ, ಕೊನೆಯದಾಗಿ ಲಿಂಗಣ್ಣ ಸರ್, ತಮ್ಮ ಒಂದು ಕ್ಷೇತ್ರದ ಮಹಾಜನತೆಗೆ ತಮಗೆ ಯಾರ ಆಯ್ಕೆ ಮಾಡಿಬಿಟ್ಟು ಒಂದು ಶಾಸಕರ ಸ್ಥಾನ ಕುರ್ಚಿಯನ್ನು ಒದಗಿಸಿದಾರೋ ಅವರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಯಾವ ಥರ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಮತ್ತೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮತ್ತೊಮ್ಮೆ ಅದೇ ಸಹಕಾರ ಅವ್ರು ಕೊಡಬೇಕಾಗಿ ಯಾವ ಥರ ವಿನಂತಿ ಮಾಡ್ಕೊತೀರಾ ಅವರಿಗೆ? ಕ್ಯಾಮ್ರಾ ಕಡೆ ನೋಡುತ್ತಾ ಸ್ವಲ್ಪ ಹೇಳಿ, ಆ ಜನಸಾಮಾನ್ಯರಿಗೆ ತಾವು ಸ್ವಲ್ಪ ನಮೋದಿಸಿ. ಸರ್, ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಾನು ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಮಾಡಿದೆ. ಇನ್ನೂ ಮಾಡಬೇಕಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಕೊನೆ ಇಲ್ಲ, ಎಷ್ಟು ಮಾಡಿದ್ರು ಕೊನೆ ಇಲ್ಲ. ನಾನು ಇಲ್ಲಿವರೆಗೂ ಎಷ್ಟು ಮಾಡಬೇಕು ನಿಷ್ಕಳಂಕವಾಗಿ ಮಾಡಲಿಕ್ಕೆ ನಾನು ಬದ್ಧವಾಗಿ ಮಾಡಿದ್ದೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಮಾಡ್ತೀನಿ, ನಾನು ಎಲೆಕ್ಷನ್ ನಿಲ್ತೀನಿ ಅಂತಕ್ಕಂಥದ್ದು ನನ್ನ ಭಾವನೆ ಇಲ್ಲ. ಪಕ್ಷ ಅಥವಾ ಹೈಕಮಾಂಡ್ ಅಥವಾ ವರಿಷ್ಠರು ಇಷ್ಟಪಟ್ಟರೆ ನಾನು ಮಾಡಲಿಕ್ಕೆ ಬದ್ಧವಾಗಿದೆ. ಓಕೆ, ಇನ್ನೂ ಸಾಕಷ್ಟು ಮಾಡ್ತಕ್ಕಂಥ ಕೆಲಸ ಇದೆ, ಅದನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಬದ್ಧವಾಗಿತ್ತು. ಬದ್ಧವಾಗಿದೆ. ಓಕೆ ವೀಕ್ಷಕರೇ,
ತಾವು ಕೇಳಿದ್ರಲ್ಲ ಇವರು ಮಾಯಕೊಂಡದ ಹಾಲಿ ಶಾಸಕರು ಎನ್ ನಿಂಗಣ್ಣ ಲಿಂಗಣ್ಣನವರು. ಇವರು ವೃತ್ತಿಯಿಂದ ಪ್ರೊಫೆಸರ್ ಆದಂತವರು, ಎಂಎ ಪದವೀಧರರು, 30 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವರು, ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡ್ಕೊಂಡು ಇಲ್ಲಿವರೆಗೂ ಬಂದಿರ್ತಕ್ಕಂಥವರು. ಇವರು ಹೇಳೋ ಪ್ರಕಾರ ನನಗೆ ಆಸಕ್ತಿ ಅಂತೂ ಇದೆ, ಆದರೆ ಪಕ್ಷ ಪರಿಗಣಿಸಬೇಕು. ಮತ್ತೊಮ್ಮೆ ಪಕ್ಷ ಪರಿಗಣಿಸಿ ನನ್ನ ಹೆಸರು ಮತ್ತೊಮ್ಮೆ ಕೂಗಿದಲ್ಲಿ ನಾನು ಮತ್ತೊಮ್ಮೆ ಆಸಕ್ತಿಯಿಂದ ನಾನು ಅದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಆಸಕ್ತಿ ತೋರಿಸಬಲ್ಲೆ ಎನ್ನಕ್ಕಂಥದ್ದು ಒಂದು ಮಾಹಿತಿ ಇವರು ಕೊಡ್ತಾ ಇದ್ದಾರೆ. ಆದರೆ ಇವರು ಹೇಳೋ ಒಂದು ಮಾತು ಇದೆ, ಸಂಪೂರ್ಣವಾಗಿ 100 ಕ್ಕೆ 100 ನನ್ನ ಕೈಯಿಂದ ಕೊಡಕ್ ಆಗ್ಲಿಲ್ಲ. ಅದು ಯಾರಿಂದಾನು ಸಾಧ್ಯ ಇಲ್ಲ, ಅದು ಯಾರಿಂದಾನು ಸಾಧ್ಯ ಇಲ್ಲ. ಇವರು ನಿಜವನ್ನ ಒಪ್ಕೋತಾ ಇದ್ದಾರೆ. ಆದರೆ ಏನು ಇವರು ಕೆಲಸಗಳನ್ನ ಉಳಿಸಿದಾರೋ ಆ ಕೆಲಸಗಳನ್ನ ಸಂಪೂರ್ಣವಾಗಿ ಮುಗಿಸೋಕ್ಕೆ ಮುಂದಿನ ಅವಧಿಯಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅನ್ನಕ್ಕಂಥ ಮಾತು ಇವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರ ಬಗ್ಗೆ ನಮ್ಮ ಹತ್ರ ಇನ್ನಷ್ಟು ಮಾಹಿತಿ ಬಹಳಷ್ಟು ಇದೆ. ಎಲ್ಲ ವೀಕ್ಷಿಸಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ದಿರುತ್ತೆ, ಆದ್ರೆ ನಿರ್ಧಾರ ತಮ್ದಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.